ಹಾಯ್ ಹಲೋ ನಮಸ್ತೆ, ಗಾನ ಚಂದನ ಮೆಗಾ ಆಡಿಷನ್ಸ್ಗೆ ಸ್ವಾಗತ, ಸುಸ್ವಾಗತ. ಗಾನ ಚಂದನದ ಎರಡು ಕಣ್ಣುಗಳನ್ನ ಸ್ವಾಗತ ಮಾಡುವಂತ ಸಮಯ. ಪ್ಲೀಸ್ ವೆಲ್ಕಮ್ ಕರ್ನಾಟಕದ ಗಾನ ಕೋಗಿಲೆ ಬಿ ಆರ್ ಛಾಯಾ ಮ್ಯಾಮ್, ಸಂಗೀತ ಮಾಂತ್ರಿಕ ವಿ ಮನೋಹರ್ ಸರ್, ವಾದ್ಯ ಕಲಾವಿದರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡೋಣ. ಎಲ್ಲರನ್ನೂ ವೆಲ್ಕಮ್ ಮಾಡಾಯಿತು. ನಮ್ಮ ಮುಖ್ಯವಾದವರು ಕಂಟೆಸ್ಟೆಂಟ್ಸ್, ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ವಿಕ್ರಮ್, ಈ ಕುಮಾರ ವ್ಯಾಸರು ಮತ್ತೆ ಪಂಚಾಕ್ಷರಿ ಗವಾಯ್, ಹೌದು ಭೀಮಸೇನ್ ಜೋಶಿ ಅವರು, ಇವರೆಲ್ಲರೂ ಯಾವ ಜಿಲ್ಲೆಯಿಂದ ಬರೋದು ಹೇಳಿ? ಇಷ್ಟು ಜನದ ಹೆಸರು ಹೇಳದ್ಮೇಲೆ ಅದು ಗದಗ್ಗೆ. ಗದಗಗೆ ಒಂದು ಜೋರ್ ಚಪ್ಪಾಳೆ. ಇವತ್ತಿನ ಸಂಚಿಕೆ ನಾವು ಗದಗ್ಗಿನ ಸ್ಪರ್ಧೆಗಳ ಜೊತೆ ಶುರು ಮಾಡ್ತಾ ಇದೀವಿ, ಜೊತೆಗೆ ಮುದ್ರಣ ಕಾಶಿ ಅಂತಾನು ಹೆಸರು ಇದಕ್ಕೆ. ಮುದ್ರಣ ಕಾಶಿ, ವಾವ್. ಒಂದು ವಿಟಿ ನೋಡ್ಬಿಡೋಣ ಗದಗ್ ಬಗ್ಗೆ. ಗದಗ ಜಿಲ್ಲೆ ಶಿಲ್ಪಕಲೆಯ ಬೀಡು, ಗದಗ ಜಿಲ್ಲೆ ಪುರಾತನ ಕವಿಗಳ ನಾಡು. ಕುಮಾರವ್ಯಾಸ, ಪಂಪ, ಲಕ್ಷ್ಮೀಶ ಇವರೆಲ್ಲರೂ ಗದಗಿನವರೇ. ಗಾನ ಚಂದನ ತಂಡ ಉತ್ತಮ ಗಾಯಕರಿಗಾಗಿ ಗದಗ ಜಿಲ್ಲೆಗೂ ಭೇಟಿ ನೀಡಿದ್ರು. ಧಾರವಾಡ ಆಕಾಶವಾಣಿ ಹಾಗೂ ಗದಗ ಪುಣ್ಯಾಶ್ರಮ ಇವರ ಸಹಯೋಗದೊಂದಿಗೆ ಗಾನ ಚಂದನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಬನ್ನಿ, ನೀವೇ ನೋಡಿ, ಕೇಳಿ, ಆನಂದಿಸಿ ಗದಗ ಜಿಲ್ಲೆಯ ಉದಯೋನ್ಮುಖ ಗಾಯಕರ ಗಾಯನ. ಸಮಯ, ಅನಿಲ್ ಕುಮಾರ್ ಅವರು ಬರ್ತಿದ್ದಾರೆ ಬ್ರಹ್ಮಾನಂದ ಓಂಕಾರ ಅಂತ ಹಾಡ್ಲಿಕ್ಕೆ. ಪ್ಲೀಸ್ ವೆಲ್ಕಮ್. ಓಂ ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ. ಹೇ ದಿನಕರ ಶುಭಕರ ಧರೆಗೆ ಬರಣಿಯ ದೇಗುಲ ಬೆಳಗು ಬೀಗಿಸು ಬಾಳಿನ ಅಹಂ ಮಂದಿರ ತುಂಬು ಓಂಕಾರನಾದ ಓ ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ. ಓ ವೇದಾಂತ ವಿಜಯಕಾರ, ಆಧ್ಯಾತ್ಮಾದಿ ಮಧುಸಾರ. ಬೇಡ ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯೇ ದೈವ, ಗುರುವೇ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು.
ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಅಹಂ 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 ಅಹಂ, ಮಾನಸ ಮಂದಿರ ತುಂಬು ಓಂ ಕಾರನಾದ ಓಂ, ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ, ಓ ವೇದಾಂತ ವಿಜಯಕಾರ ಆಧ್ಯಾತ್ಮದಿ ಮಧುಸಾರ. ಗದಗ, ಗದಗ ಅಂದ್ರೆ ಎಲ್ಲ ಕಲಾವಿದರೆ ಇರುವಂಥ ಊರು, ಪಂಚಾಕ್ಷರಿ ಗವಾಯಿಗಳ ಬೀಡು. ತುಂಬ ಒಳ್ಳೆ ಕಲಾವಿದರ ಇದ್ದಾರೆ ನಿಮ್ಮ ಊರಲ್ಲಿ ಅಲ್ವಾ? ಹ್ಮ್. ಈಗ ಹಾಡಿನ ಬಗ್ಗೆ ಬಂದ್ರೆ, ಓ ಶ್ರುತಿ ಸ್ಟಾರ್ಟಿಂಗು ತಗೊಳ್ಳುವಾಗ ಅದು ಓಂ ಅನ್ನೋದಿದೆಯಲ್ಲಪ್ಪ, ಅದು ಸರಿಯಾಗಿ ಸೇರ್ಲಿಲ್ಲಪ್ಪ ಶ್ರುತಿ ಸ್ಟಾರ್ಟಿಂಗ್. ಆ ಓಂ ಅನ್ನೋ ಕಡೆ ಎಲ್ಲನೂ ಶ್ರುತಿ ಸ್ವಲ್ಪ ಕಮ್ಮಿ ಕೇಳಿಸ್ತಾ ಇತ್ತು ನಮಗೆ. ಅದೊಂದು ಕರೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಾರ್ಟಿಂಗು ಸ್ವಲ್ಪ ಹೆಸಿಟೇಟ್ ಮಾಡ್ತಾಯಿದ್ರೆ, ಅಂದರೆ ಹೆಸಿಟೇಟ್ ಅಂದರೆ ಹಾಡೋದೊಂದು ಕನ್ಫರ್ಮೇಷನ್ ಇರಲಿಲ್ಲ. ಆಮೇಲೆ ಚರಣ ಬಂದಮೇಲೆ ಸ್ವಲ್ಪ ಸರಿ ಹೋಯಿತು, ವಾಮಪ್ ಆಯಿತು ವಾಯ್ಸು. ಅದೇ ಒಂದು ಎರಡು ಮೂರು ಕಡೆ ಶ್ರುತಿ ಇದಾಯ್ತು ಅಷ್ಟೆ. ಅದರ್ವೈಸ್ ಗುಡ್ ಅಪ್ಪ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಮನೋಹರ್ ಸರ್, ನೀವು ಪಂಚಾಕ್ಷರಿ ಗವಾಯಿ ಅವರ ಗುರುಕುಲಕ್ಕೆ ಹೋಗಿದ್ದೀರಾ? ಹಾಂ ಸರ್, ಅಲ್ಲೇ ಇರ್ತೀನಿ ಸರ್. ಹ್ಞೂ, ಮಠದಲ್ಲೇ ಇರ್ತೀನಿ ಸರ್. ಅಲ್ಲೇ ಇರ್ತೀರಾ? ಹೌದು ಸರ್. ಓಕೆ. ಓ, ಅಲ್ಲೇ ಸಂಗೀತ ಕಲ್ತ್ರೆ? ಹೌದು ಸರ್, ಅಲ್ಲೇ ಕಲಿತಾ ಇದ್ದೀನಿ ಸರ್. ಪುಟ್ಟರಾಜ ಗವಾಯಿಗಳು ಅಲ್ಲೇ ಮಠದಲ್ಲೇ ಇರ್ತೀನಿ ಸರ್. ಎಷ್ಟು ಲಕ್ಷಾಂತರ ಮಂದಿಗೆ ಕಲಿಸಿದಾರಲ್ಲ ಅಲ್ಲಿ, ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಸಂಗೀತಗಾರರು. ಹೌದು ಸರ್. ಏನೇನು ಕಲಿಸ್ತಾರೆ ಅಲ್ಲಿ? ಹಾಡೋದು ಬಿಟ್ಟರೆ? ಹಾಡೋದು, ಶಾಸ್ತ್ರೀಯ ಸಂಗೀತ. ಹೌದು. ಬೇರೆ ವಾದ್ಯ ಯಾವ್ದಾದ್ರು ಕಲಿಸ್ತಾರೆ? ವಯಲಿನ್ನು ಕಲಿಸ್ತಾರೆ ಸರ್ ಸಾಕಷ್ಟು. ಹಾಂ ಹಾಂ. ವಯಲಿನ್ನು, ಹಾರ್ಮೋನಿಯಮ್? ವಯಲಿನ್ ಕಲಿಸ್ತಾರೆ ಸರ್, ತಬಲಾ ಕಲಿಸ್ತಾರೆ ಸರ್. ತಬಲಾ, ಹಾರ್ಮೋನಿಯಮ್. ಓಹೋ, ತುಂಬ ತುಂಬ ಲಕ್ಷಾಂತರ ಮಂದಿಗೆ ಅನ್ನ ಕೂಡ, ಅದು ಊಟ ಎಲ್ಲ ಅಲ್ಲೇ ಅಲ್ಲ? ಅಲ್ಲೇ ಸರ್ ಎಲ್ಲ. ಅದೇ, ಎಷ್ಟು ಮಕ್ಕಳಿಗೆ ಅದು ಆಸರೆ ಆಗಿದೆ. ಹಾಂ ಸರ್. ನಾವು ಪುಣ್ಯ ಮಾಡಿದ್ರಿ ಅಂಥ ಶಾಲೆಯಿಂದ ಬಂದು. ಸೊ ನೀವು ಅದೇ ಪ್ರಾರಂಭದಲ್ಲಿ ಸ್ವಲ್ಪ ಒಂಥರ ಅಷ್ಟು ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಆಮೇಲೆ ಸ್ವಲ್ಪ ಬಂತು. ಇನ್ನು ಚೆನ್ನಾಗಿ ಹಾಡುವಾಗ ಯಾವಾಗಲೂ ಗಮನ ಕರೆಕ್ಟಾಗಿ ಹಾಡೋದ್ರ ಮೇಲೆ ಇರಬೇಕು. ಅದನ್ನು ಇದು ಮಾಡಿ ಸರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಚಿತ್ರ ನಾಗಮಂಡಲ ಕಂಬದ ಮ್ಯಾಲಿನ ಗೊಂಬೆಯೇ, ಹಾಡನ್ನು ಹಾಡೋದಕ್ಕೆ ಬರ್ತಿದ್ದಾರೆ ಮಂಜರಿ. ಕಂಬದ ಮ್ಯಾಲಿನ ಗೊಂಬಿಯೇ, ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ, ಚಿತ್ತಗೊಟ್ಟ ಹೇಳ ಉತ್ತಾರವಾ, ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪು ಕೊಂಡಿಹೆನು ಮಬ್ಬು ಹರಿಯುವುದೇನಾ, ಹಬ್ಬವಾಗುವುದೇ ಮ್ಯಾಲಿನ ಗೊಂಬಿಯೇ, ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ, ಚಿತ್ತಗೊಟ್ಟ ಹೇಳ ಉತ್ತಾರವಾ, ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ
ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ಚಿತ್ತಗೊಟ್ಟ ಹೇಳ ಉತ್ತಾರವ ಚಿತ್ತಗೊಟ್ಟ ಹೇಳ ಉತ್ತಾರವ ಮಂಜರಿ ಹೇಳಿ ನೀವು ಒಂಚೂರು ಹಿಂಗೆ ನಿಂತ್ಕೋತೀರಾ ಹೆಲ್ಪ್ ಮಾಡ್ಲಾ ನೀನ್ ದಕ್ಷಿಣವಾಗಿ ಬಹುಶಃ ಗದಗ್ ಗಂತಿದ್ದ ಹಾಗೆ ಇದು ಸೀರೆ ಅಲ್ವಾ ಅದೇ ಅನ್ಕೊಂಡೆ ನಾನು ಸೀರೆನೆ ಗದಗ್ ಬೆಟಗೇರಿ ಸೀರೆ ಬೆಟಗೇರಿ ಕೈಮಗ್ದಲ್ಲಿ ಗದಗ್ ಬೆಟಗೇರಿ ಸೀರೆ ಬೆಟಗೇರಿ ಸೀರೆ ಅಂತಾನೆ ಫೇಮಸ್ ಸೀರೆ ಅಂತಾನೆ ಫೇಮಸ್ ಹೌದು ಇವಾಗ ಇದು ಇದಾದ್ಮೇಲೆ ಇದು ನನಗೆ ಪ್ರೆಸೆಂಟ್ ಮಾಡ್ತೀರಲ್ಲ ಅಲ್ವಾ ಅಯ್ಯೋ ಸೋ ಸ್ವೀಟ್ ಐ ಲವ್ ಯು ಓಕೆ ಕೇಳೋಣ ಏನಂತಾರೆ ಮನೋಹರ್ ಸರ್ ಮಂಜರಿ ಸರ್ ಒಳ್ಳೆ ಹಾಡನ್ನ ಆರಿಸ್ಕೊಂಡಿದ್ದೀರಾ ಯಾರು ಹಾಡಿದ್ದು ಮೂಲ ಗಾಯಕಿ ಸಂಗೀತಾ ಕಟ್ಟಿ ಅವರು ನೀವು ಹಿಂದೂಸ್ತಾನಿ ಕಲ್ತಿದ್ದೀರಾ ಹೌದು ಸರ್ ಕಲಿತಿದ್ದೀನಿ ಕಲಿತಾ ಇದ್ದೀರಾ ಕಲಿತಾ ಇದ್ದೀರಿ ಕಲಿತಿದ್ದೀನಿ ಸರ್ ಹಾಂ ಹಾಂ ಸೊ ಇನ್ನು ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕಮ್ಮ ಓಕೆ ಸರ್ ಮತ್ತೆ ಸ್ವಲ್ಪ ಡಿಟೇಲ್ ಇದೆಯಲ್ಲ ಸಂಗೀತ ಅವರು ಕೊಟ್ಟಿರೋ ಸಂಗತಿಗಳು ಫಲಕುಗಳು ಬಿರ್ಕಾಗಳಿದೆಯಲ್ಲ ಅದನ್ನು ಇನ್ನೊಂಚೂರು ಕಲೀರಿ ಸರಿ ಸರ್ ಓಕೆಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಾಯಾ ಮ್ಯಾಮ್ ಅದೇ ಶ್ರುತಿ ಇನ್ನೂ ಸ್ವಲ್ಪ ಸೇರಬೇಕಿತ್ತಮ್ಮ ಸರಿ ಪಿಕ್ಚರ್ಲ ಹಾಡೋವಾಗ ಆಮೇಲೆ ಇನ್ನು ಸ್ವಲ್ಪ ಮೆಲೋಡಿ ಮಾಡ್ಕೋಬೇಕಿತ್ತು ವಾಯ್ಸು ಸ್ವಲ್ಪ ಸ್ವಲ್ಪ ಹಾರ್ಷ್ ಅನ್ನಿಸ್ತು ಸ್ವಲ್ಪ ಮಟ್ಟಿಗೆ ಅಷ್ಟೇ ಜಾಸ್ತಿ ಅಲ್ಲ ಅದೊಂಚೂರು ಇಂಪ್ರೂವ್ ಮಾಡ್ಕೊಮ್ಮ ಆಲ್ ದ ಬೆಸ್ಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಚಿತ್ರ ಯಜಮಾನ ಪ್ರೇಮ ಚಂದ್ರಮ್ಮ ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಇದು ಮ್ಯೂಸಿಕ್ ಕಲಿತಾ ಇದ್ರೆ ಇಲ್ಲ ಸರ್ ಕಲ್ತಿದ್ದಿಲ್ಲ ಕಲ್ತಿಲ್ಲ ಸರ್ ಸ್ವಲ್ಪ ಬೇಸಿಕ್ ಅಷ್ಟೇ ಕಲ್ತಿದ್ದೀನಿ ಸರ್ ಹಾಂ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಸರ್ ಇನ್ನು ಸ್ವಲ್ಪ ಬಾಲೋರ್ ಕೊಟ್ಟ ಎಕ್ಸ್ಪ್ರೆಷನ್ ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಿದ್ರೆ ಚಂದ್ರಮ್ಮ ಕೆಳಗಡೆ ಬೀಳ್ತಿದ್ದಾರೆ ಚೆನ್ನಾಗಿತ್ತಪ್ಪ ಥ್ಯಾಂಕ್ ಯು ಸರ್ ಗುಡ್ ಲಕ್ ಥ್ಯಾಂಕ್ ಯು ಸರ್ ಛಾಯಾ ಮ್ಯಾಮ್ ನಮಸ್ತೆ ನಾಗರಾಜ್ ನಮಸ್ತೆ ಕ್ಲಾಸ್ ಯಾಕಪ್ಪ ಹೋಗ್ತಾ ಇಲ್ಲ ಸಂಗೀತ ಕ್ಲಾಸ್ಗೆ ಇಲ್ಲ ಸ್ವಲ್ಪ ಪರಿಸ್ಥಿತಿ ಮನೆಯಲ್ಲಿ ತುಂಬಾ ಏನು ಪರಿಸ್ಥಿತಿ ಏನಪ್ಪ ಸ್ವಲ್ಪ ಕಲಿಯಕ್ಕೇನು ಅಮೌಂಟ್ ಇಲ್ಲ ಮೇಡಮ್ ಗದಗಿನ ಇದೇ ಪಂಚಾಕ್ಷರಿ ಗವಾಯಿಗಳ ಇದೇ ಇದೆಯಲ್ಲಪ್ಪ ಗುರುಕುಲನೇ ಇದೆ ಹಾಂ ಅವರೆಷ್ಟು ದೊಡ್ಡ ಸರ್ವಿಸ್ ಮಾಡ್ತಾ ಇದ್ದಾರೆ ಅಲ್ವಾ
ಇನ್ನೂ ಕಲಿಯಕ್ಕೆಲ್ಲ ಒಳ್ಳೆ ಅವಕಾಶ ಇದೆ. ಕಲಿಬೇಕಪ್ಪ ಆಯ್ತಾ, ನೆಪಗಳೇ ಹೇಳಬಾರ್ದು ಆ್ಯಕ್ಚುಲಿ ಆಯಿತಾ. ಹಾಂ ಕಲಿಬೇಕು, ಯಾಕೆಂದರೆ ಆಸಕ್ತಿ ಇದೆ ಅಲ್ವಾ ನಿಮಗೆ ಸಂಗೀತ ಹಾಡಕ್ಕೆ? ಹ್ಞೂ, ಹಾಡು ಹಾಡಕ್ಕೆ ಚೆನ್ನಾಗಿ ಹಾಡಿದ್ರಿ. ಇನ್ನೂ ಸ್ವಲ್ಪ ಕೆಲವೆಲ್ಲ ವಿಷಯಗಳು ತಿಳ್ಕೋಬೇಕು ಸಂಗೀತದ ಬಗ್ಗೆ, ತಾಳ ಜ್ಞಾನ ಶ್ರುತಿ ಜ್ಞಾನಗಳೆಲ್ಲ ತಿಳ್ಕೋಬೇಕಂದ್ರೆ ಕ್ಲಾಸ್ಗೆ ಹೋದರೆ ಇನ್ನೂ ಇಂಪ್ರೂವ್ ಆಗ್ಬೋದು ಆಯಿತಾ. ಆಲ್ ದ ಬೆಸ್ಟ್ ಪಾ, ಚೆನ್ನಾಗಿ ಹಾಡು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಂಜುಂಡಿ ಕಲ್ಯಾಣ ಚಿತ್ರದಿಂದ ಒಳಗೆ ಸೇರಿದರೆ ಗುಂಡು ಹಾಡೋದಿಕ್ ಬರ್ತಿದ್ದಾರೆ ಸುಜಾತ. ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು, ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು. ಬಿಸಿಯಾಗಿದೆ ನಶು ಏರಿದೆ ಮಿತಿ ಮೀರಿದ ಜೋಪಾನ, ಬಿಸಿಯಾಗಿದೆ ನಶು ಏರಿದೆ ಮಿತಿ ಮೀರಿದ ಜೋಪಾನ. ಒಳಗೆ ಸೇರಿದರೆ ಗಂಡು ಹುಡುಗಿಯಾಗುವಳು ಗಂಡು, ಬಿಸಿಯಾಗಿದೆ ನಶು ಏರಿದೆ ಮಿತಿ ಮೀರಿದ ಜೋಪಾನ, ಬಿಸಿಯಾಗಿದೆ ನಶು ಏರಿದೆ ಮಿತಿ ಮೀರಿದ ಜೋಪಾನ. ಸುಜಾತ್ ಅವ್ರೆ, ನಿಮ್ಮ ಹಾಡಿನ ಕಿಕ್ಕು ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಂಗೂ ಹೊಡಿತಾ ಇದೆಯಲ್ಲ, ಏನಿದ್ರ ಗೊತ್ತು ಏನು ಅಂತ ಕೇಳ್ತಾ ಇದಾರೆ. ಸುಮ್ನೆ ಹಾಡಿದ್ದ ಅಥವಾ ಸುಮ್ನೆ ಹಾಡಿದ್ದು ಗೊತ್ತಾಗತ್ತೆ ಸುಮ್ಮನೆ ಹಾಡಿದ್ರಿ ಅಂತ ಅನ್ಬಿಟ್ಟು. ಇಲ್ಲ ಅಂದ್ರೆ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗು ಒಳಗ್ ಗಂಡು ಅಂತ ನಿಲ್ತಾ ಇದ್ರು ಏನೋ ಅಲ್ವಾ. ಮಾಡಿ ನೋಡೋಣ ವಿತ್ ಎಕ್ಸ್ಪ್ರೆಷನ್ ಒಂದ್ಸಲ ಒಂದ್ ಲೈನು. ಏ ಹಾಡ್ಕೊಂಡು ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು. ನಿಮಿಷ, ಫಸ್ಟ್ ಲೈನ್ ಓಕೆ, ಸೆಕೆಂಡ್ ಲೈನ್ ಎಕ್ಸ್ಪ್ರೆಷನ್ ಕೊಡ್ಲಿಲ್ಲ. ಹುಡುಗಿಯಾಗುವಳು ಗಂಡುಗೆ ಏನ್ ಎಕ್ಸ್ಪ್ರೆಷನ್ ಕೊಡ್ತೀರಾ? ಹುಡುಗಿಯಾಗುವಳು ಗಂಡು ಅಲ್ಲಿ ಹೇಳಿ ನೋಡೋಣ ಕ್ಯಾಮ್ರಾಗೆ. ಹುಡುಗಿಯಾಗುವಳು ಗಂಡು ನೋಡಿ, ಗಂಡು ಹೇಳಿ ಗಂಡು ಅಪ್ಪ ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ನಿಮ್ಮ ಈ ವಯಸ್ಸಿಗೆ. ಅದೇ ಅವ್ರೇನ್ ಹೇಳ್ತಾರೆ ಮನೋಹರ್ ಸರ್? ನಮಸ್ಕಾರ. ಒಂಥರ ಗುಂಡಿನ ಹಾಡು ಕೇಳಿ ಒಂಥರ ಆಗೋಯ್ತು ಅಮಲ್. ಸುಜಾತ ಅವರೇ, ಬೇರೆ ಯಾವ್ದಾರೊಂದು ಹಾಡಾಡಿ ಸಾಫ್ಟ್, ಒಂದು ಪಲ್ಲವಿ ಸಾಕು. ಕರ್ಪೂರದ ಗುಂಬಿ ನಾನು ಮಿಂಚಂತೆ ಬಳಿ ಬಂದೆ ನೀನು, ನಿನ್ನ ಪ್ರೇಮ ಜ್ವಾಲೆ ಸೋಕೆ ನನ್ನ ಮೇಲೆ ಕರಗಿ ಕರಗಿ ನೀರಾದೆ ನಾನು. ಓಕೆಪ್ಪ, ಚೆನ್ನಾಗಿ ಹಾಡಿದಿರಿ. ಉಳಿದಿದ್ದು ಛಾಯಾ ಅವ್ರು ಹೇಳ್ತಾರೆ. ಛಾಯಾ ಮ್ಯಾಮ್ ಥ್ಯಾಂಕ್ ಯು. ನಮಸ್ಕಾರ. ಸೊ ಮೆಲೋಡಿನೂ ಹಾಡ್ತಿರ್ತೀರಾ? ಹಾಡ್ತೀನಿ ಮೇಡಮ್, ಮೆಲೋಡಿ ಜಾಸ್ತಿ ಹಾಡ್ತೀನಿ ಮೇಡಮ್. ಹಾಂ ಓಕೆ ಓಕೆ.
ಅದೇ ಈ ಕರ್ಪೂರದ ಬೊಂಬೆ ಕೇಳಿದ್ನಲ್ಲ, ಅಲ್ಲ ಅಂದರೆ ಇವಾಗ ಜಡ್ಜ್ಮೆಂಟ್ ಕೊಡೋದು ಅದಕ್ಕೆ, ಬಟ್ ಇನ್ನು ಮೆಲೋಡಿ ಸಾಂಗ್ಸು ಜಾಸ್ತಿ ಹಾಡೋದು ಅಭ್ಯಾಸ ಮಾಡ್ಕೊಳ್ಳಿ ನೀವು. ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಇನ್ನು ವೇರಿಯೇಷನ್ಸು, ವಾಯ್ಸ್ ವೇರಿಯೇಷನ್ಸು ಅದು ಇದು ಎಲ್ಲ ಸ್ವಲ್ಪ ಕೊರತೆ ಇದೆ, ಇನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಮಾ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಚಿತ್ರ ಒಂದೇ ಗುರಿ, ಮಹೇಶ್ ಹುಲಿ ಅವರು ಬರಲಿದ್ದಾರೆ ಈ ಭಾವಗೀತೆ ಅಂತ ಹಾಡಲಿಕ್ಕೆ. ಪ್ಲೀಸ್ ವೆಲ್ಕಮ್. ಈ ಭಾವಗೀತೆ ನಿನಗಾಗಿ ಹಾಡಿದೆ, ಅನುರಾಗ ನನ್ನನು ಕವಿಯಾಗಿ ಮಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಹಸಿರು ತುಂಬಿದೆ ಹಾಡುತ್ತಿರೆ ದುಂಬಿಗಳೆಲ್ಲ, ಹಾರುತ್ತಿರೆ ಹಕ್ಕಿಗಳೆಲ್ಲ, ತೋಳಿಂದ ನನ್ನನ್ನು ಬಳಸಿ ಈ ಸನಿಹ ನಿಂತಿರೆ, ನಿನ್ನ ಅಂದ ಕಂಡು ಸಂತೋಷಗೊಂಡು ಹೊಸ ಭಾವ ಮೂಡಲು ಭಾವಗೀತೆ ನಿನಗಾಗಿ ಹಾಡಿದೆ. ಅನುರಾಗ ನನ್ನನು ಕವಿಯಾಗಿ ಮಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಭಾವಗೀತೆ ಭಾವಗೀತೆ ಅಂತ ಸೊಗಸಾಗೇನೋ ಹಾಡಿದ್ರಿ, ಯಾರಿಗೆ ಹಾಡಿದ್ರಿ? ಇದು ಒಂಥರ ಶೋಕ ಗೀತೆ ಇರೋ ಥರ. ಶೋಕ ಗೀತೆನಾ? ಅಂದರೆ ಹೌದು, ಫಿಲ್ಮ್ನಲ್ಲಿ. ಹೌದು. ಸೊ ಹಂಗಿದ್ರೆ ಈಗ ನೀವು ಹಾಡಿದ್ದು ಶೋಕ ಗೀತೆ ಅಂತನಾ? ಹಂಗೆ ಆ ಥರ ಫೀಲ್ ಮಾಡ್ಕೊಂಡು. ಓ, ಫೀಲ್ ಮಾಡ್ಕೊಂಡು ಆ ಥರ ಹಾಡಿದ್ರ? ನಾನೇನೋ ಭಾವಗೀತೆ ಭಾವಗೀತೆ ಅಂತ ಯಾರಿಗೋ ಹೇಳ್ತಾ ಇದ್ದೀರಾ ಅಂದ್ಕೊಂಡೆ. ಇರಲಿ, ಪರವಾಗಿಲ್ಲ. ಛಾಯಾ ಮ್ಯಾಮ್, ಶುರು ಮಾಡಿದಾಗ ಒಂದು ಸ್ವಲ್ಪ ಹೆದರಿಕೆ ಆಯಿತು ಅನಿಸುತ್ತೆ, ಒಂದೇ ಫ್ಲೋನಲ್ಲಿ ಬರಲಿಲ್ಲಪ್ಪ ಪೂರ್ತಿ ಹಾಡು. ಅಂದರೆ ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಇದೆಯಲ್ಲ ಆ ಸಂಗತಿ, ಆ ಸಂಗತಿ ಬರಲಿಲ್ಲ ಹಾಡಿದ್ದಲ್ಲಿ. ಆಮೇಲೆ ಸ್ಟಾರ್ಟಿಂಗ್ ಏನು ಹಾಡ್ತಿರೋ ಅದೇ ಫ್ಲೋ ಎಂಡಿಂಗ್ ತನಕ ಇರಬೇಕಪ್ಪ ಹಾಡೋವಾಗ. ವೇರಿಯೇಷನ್ಸ್ ಆಗಬಾರ್ದು, ಅಂದರೆ ಒಂದ್ಸತಿ ಜೋರಾಗಿ ಹಾಡೋದು, ಒಂದ್ಸತಿ ಅಂದರೆ ಸ್ವಲ್ಪ ನನಗೆ ಅನಿಸಿದೆ ಏನಂದರೆ ಟೋಟಲ್ ಸಾಂಗಲ್ಲಿ ಆ ಫ್ಲೋ ಇಲ್ಲದೆ ಇರೋ ಕಾರಣ ಏನಂದರೆ ಹೆದರಿಕೆ ಅಂತ ನನಗನ್ನಿಸ್ತು. ಅಂದರೆ ವಾಯ್ಸಲ್ಲಿ ಸ್ವಲ್ಪ ಸ್ಟೇಜ್ ಫಿಯರಿಂದ ಹಾಗೆ ಬಂತ ಏನಂತ ಗೊತ್ತಿಲ್ಲ. ಅದೇ ಒಂದ್ಸತಿ ಹೆದರಿಕೆ ಶುರು ಆಯ್ತಂದರೆ ಅದು ಥ್ರೋಟ್ ಸಾಂಗಲ್ಲಿ ಅದೇ ಥರ ಸ್ವಲ್ಪ ಶೇಕು ಆಮೇಲೆ ಟ್ಯೂನ್ ಕನ್ಫರ್ಮೇಶನ್ ಇಲ್ದಿರೋದೆಲ್ಲ ಆಗುತ್ತೆ. ಏನಂದರೆ ಏನಾದರೂ ಆಗಲಿ ಅಂತ ಕರೆಕ್ಟಾಗಿ ಹಾಡಬೇಕಷ್ಟೇ. ಓಕೆ, ಅಷ್ಟೇ ಆಗಿದ್ದು. ಚೆನ್ನಾಗಿ ಹಾಡ್ತೀರಾ ನೀವು, ಅದರಿಂದ ಒಂದು ಫ್ಲೋ ಬರಲಿಲ್ಲ ಅಷ್ಟೇ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್, ಅದೇ ಛಾಯ್ ಅವ್ರು ಹೇಳಿದ್ರಲ್ಲ, ಸತತ ಅಭ್ಯಾಸ, ಸತತ ಅಭ್ಯಾಸ ಮಾಡಿದ್ರೆ ಇನ್ನೂ ವಾಯ್ಸ್ ನಿಮಗೆ ಹತೋಟಿಗೆ ಬರುತ್ತೆ. ಈಗ ಇವತ್ತು ಸ್ಟಾರ್ಟಿಂಗ್ ಹಾಡುವಾಗಲೂ ಅದು ಸ್ವಲ್ಪ ಹೀಗೆ ಹೋಗ್ತಾ ಇತ್ತು, ಅದು ಕಂಟ್ರೋಲ್ ಇರಲಿಲ್ಲ ವಾಯ್ಸ್. ಹಾಡ್ತಾ ಹಾಡ್ತಾ ಬರುತ್ತೆ. ಓಕೆ,
ಏನು ಕೆಲಸ ಮಾಡ್ತೀರಿ? ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ? ಮುಗಿತು ಸರ್, ವರ್ಕ್ ಮಾಡ್ತೀನಿ. ಮುಗೀತಾ? ಓಕೆ. ಇನ್ನು ಸಂಗೀತ ಕಲಿಬೋದಲ್ಲ? ಕಲ್ತೀನಿ ಸರ್ ಇನ್ನುವರೆಗೂ. ಹಾಂ, ಸಾಲದು ಅದು, ನಿರಂತರ ಕಲಿತಾ ಇರಬೇಕು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಚಿತ್ರ ಬೆಳ್ಳಿ ಕಾಲುಂಗರ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಡನ್ನು ಹಾಡೋದಕ್ಕೆ ಬರ್ತಿದ್ದಾರೆ. ಮನೋಹರ್ ಸರ್ ಹೇಳಿ, ಇವ್ರ ಹಾಡು ಹೇಗಿತ್ತು ಅಂತ. ವಿನೋದ್ ಅವರೇ ಹೇಳಿ ಸರ್. ಹಂಪಿಗೆ ಹೋಗಿದ್ರೆ? ಹೋಗಿದ್ದೀನಿ ಸರ್. ಹಂಪಿ ನೋಡಿದ್ರೆ? ನೋಡಿದ್ದೀನಿ ಸರ್. ಈ ಹಾಡು ಕೇಳಿದಾಗ ಇಡೀ ಹಂಪಿಯ ಚಿತ್ರಣ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬಣ್ಣಿಸಿದ್ದಾರೆ ಈ ಹಾಡಲ್ಲಿ. ಅದೇ ಸ್ವಲ್ಪ ನೀವು ಅಲ್ಲಲ್ಲಲ್ಲೇ ಶ್ರುತಿ ಹೋಯ್ತು ಅಷ್ಟೇ. ಮಾ ಥ್ಯಾಂಕ್ ಯು ಸರ್. ಸಾಯ ಮ್ಯಾಮ್, ನಾನು ನೀವು ಹಾಡೋವಾಗ ಯೋಚನೆ ಮಾಡ್ತಾ ಇದ್ದೆ, ಸ್ಟಾರ್ಟಿಂಗು ಸ್ವಲ್ಪ ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ. ಸೊ ನೋಡೋಣ ಅದು. ಓ ಅದೇ ಸಂಗತಿ ಬರುತ್ತಲ್ಲ ಚರಣದಲ್ಲಿ, ಅದನ್ನು ಎಷ್ಟು ಚೆನ್ನಾಗಿ ಹಾಡಿದ್ರಿ ಗೊತ್ತಾ ನೀವು? ತುಂಬ ಚೆನ್ನಾಗಿ ಹಾಡಿದ್ರಿ ಅದನ್ನು. ವೆರಿ ಗುಡ್. ಹಾಂ, ಬಟ್ ಸ್ಟಾರ್ಟಿಂಗು ಇನ್ನೂ ಭಾವ ತುಂಬಬೇಕಮ್ಮ ಇದಕ್ಕೆ. ಆಮೇಲೆ ಸ್ಟೇಜಲ್ಲಿ ಫ್ರೀಯಾಗಿರಿ, ಪರವಾಗಿಲ್ಲ. ಅಲ್ಲೊಂಥರ ತುಂಬ ಸ್ಟಿಫಾಗಿ ಒಂಥರ ಯಾರೇನು ಅಂದ್ಬಿಡ್ತಾರೋ ನನ್ನ ಹಾಡು ಕೇಳಿಬಿಟ್ಟು. ಮೇಡಮ್, ನಾ ಒಂದು ಮಾತು ಹೇಳ, ಇವತ್ತೇ ಫಸ್ಟ್ ನಾನು ಸ್ಟೇಜ್ ಮೇಲೆ ನಿಂತು ಹಾಡಿದ್ದು ಅಂದರೆ. ಓಹೋ, ನಾನು ಯಾವತ್ತೂ ಸ್ಟೇಜ್ ಮೇಲೆ ನಿಂತು ಹಾಡೇ ಇಲ್ಲ, ನನಗೆ ಸಂಗೀತನೂ ಕೂಡ ಗೊತ್ತಿಲ್ಲ. ಚಂದನದವರು ನಿಮ್ಮಂಥವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಲ್ಲ. ಮೇಡಮ್, ನಿಮ್ಮನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟದ್ರಲ್ಲ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅದೇ ಫಸ್ಟ್ ಟೈಮ್ ಅಲ್ವಾ, ನಿಮ್ಗೆ ಅನುಭವ ಇಲ್ಲ, ಪರವಾಗಿಲ್ಲ. ಇದೇನಂದರೆ ಮನೆ ಮಟ್ಟಿಗೆ ಹಾಡ್ಕೋತಾರೆ ಅಂತಾರಲ್ಲ, ಆ ಥರ ಬಂತು ಹಾಡು. ಹಾಗೆ ಪ್ರೊಫೆಷ್ನಲ್ ವೇನಲ್ಲಿ ಬರಬೇಕಮ್ಮ, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಇನ್ನೂ ಚೆನ್ನಾಗಿ ಕಲಿಬೇಕು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಹಾಡು ಅಮ್ಮ ನನ್ನ ಜನ್ಮ. ಈ ಹಾಡನ್ನು ಹಾಡಲಿಕ್ಕೆ ಬರ್ಮಾ
ಯಾಕೆ ವಾಯ್ಸ್ ಏನಾಯ್ತು? ನೀರ್ ಬೇಕಾ? ಸರಿ ಕೇಳ್ಬೇಕ್ರಿ. ಹತ್ತು ಹತ್ತು ಗಂಟ್ಲು ಒಣಗೋಯ್ತಾ ಅಮ್ಮ ಅಂತ? ಇಲ್ರಿ, ವಾಯ್ಸ್ ಹೊಡೆದ್ರಿ. ಓ ಯಾಕ್ರಿ? ಏನಾಯ್ತು ಚೆನ್ನಪ್ಪ? ಇಲ್ಲ ಸರ್, ನಾನು ಭಜನೆ ಮಾಡ್ತೀನಿ ಸರ್. ನಾನು ಭಜನೆ ಕಲಾವಿದ. ನಾನು ಭಜನೆ ಭಜನೆ ಮಾಡ್ತೀನಿ ಸರ್. ನಾನು ಭಜನೆ ಮಾಡ್ತೀರಾ? ಹ್ಞೂ ಸರ. ನಿನ್ನಿಲ್ದ ಮೊನ್ನೆ ನಮ್ಮ ಊರಾಗ ಒಂದು ಸ್ವಲ್ಪ ಭಜನೆ ಇತ್ತು ಸರ್. ರಾತ್ರಿ ನೈಟ್ ಎಲ್ಲ ಈಗ ಹಾಡಿದೀವಲ್ಲ ಸರ್, ಹೈ ನೋಟ್ ಎಲ್ಲ ಹೊಡೆದ್ ಬಿಟ್ಟು ಸರ್. ಇರಲಿ, ಅದಕ್ಕೆ ಆ ಸಾಂಗ್ನ ಸ್ವಲ್ಪ ಲೋ ಭಜನೆ ಇಟ್ಕೊಂಡು ಮಾಡ್ತೀವಿ. ಇವಾಗ ಹಾಡಿದ್ರೆ ಚೆನ್ನಾಗಿ ಹಾಡಿದ್ರಿ, ಆದರೆ ಸ್ವಲ್ಪ ಗಂಟಲು ಇದು ಸರಿ ಇರಲಿಲ್ಲ, ಗರ್ಗರ್ ಗರ ಆಗಿತ್ತು. ಗಂಟಲು ಸರಿ ಮಾಡ್ಕೋಬೇಕು. ಬೇರೆ ಭಜನ್ಸ್ ಮಾತ್ರ ಹಾಡೋದ್ ನೀವು? ಹ್ಞೂ ಸರ್. ಇಲ್ಲ ಸರ್, ಭಜನೆ ಪದನೂ ಹಾಡ್ತೀನಿ ಸರ್. ಹಾಂ, ಇವು ಪಿಕ್ಚರ್ ರೆಕಾರ್ಡ್ ಮಾಡ್ತೀನಿ ಸರ್. ಆಚಾರ ಮಾಡಿದ ಸಂಗೀತ ಕಲೆ ಆಗಿತ್ತು. ಸಿನಿಮಾ ಹಾಡು ಹಾಡ್ತೀರಾ? ಹ್ಞೂ ಸರ್. ಓಹೋ, ಓಕೆ. ಥ್ಯಾಂಕ್ ಯು ಸರ್. ಸಾಯಾ ಮ್ಯಾಮ್, ಹಾಡಿದ್ದು ಪರವಾಗಿಲ್ಲಪ್ಪ, ಬಟ್ ಏನಂದರೆ ವಾಯ್ಸ್ ತುಂಬ ಸ್ವಲ್ಪ ಪಾಪ ಏನೋ ಪ್ರಾಬ್ಲಮ್ ಆಗಿದೆ ಅಲ್ವಪ್ಪ? ಹ್ಞೂ, ಅದೇ ಏನೋ ಏನೋ ಫುಡ್ ವ್ಯತ್ಯಾಸ ಆಗಿರಬಹುದು, ಇಲ್ಲ ಅದೇ ಜಾಸ್ತಿ ಹಾಡೇ ಆಗಿರ್ಬೋದು ಅಲ್ವಾ? ಅದೇ ನಿನ್ನೆ ಏನೋ ಭಜನೆಗೆ ಹೋಗಿದ್ದೆ ಅಂತ ಅಂದ್ರೆ ಹಾಡಕತ್ತು ಅಂದ್ರೆ ಭಜನಾ ಪದ ಒಂದೊಂದು ಬಹಳ ಏರ್ ಗೊತ್ತು ಗೊತ್ತು ನಂಗೆ. ಭಜನಾ ಪದ ಎಲ್ಲ ತುಂಬಾ ಪಿಚ್ ಇರುತ್ತಲ್ವಾ? ಅವಾಗ ಏನಾಗ ಮಾಡ್ಬೇಕಂದ್ರೆ ಸೈಲೆಂಟ್ ಆಗಿ ಇದ್ಬಿಡ್ಬೇಕು, ಇಡೀ ದಿವಸ ಸೈಲೆಂಟ್ ಆಗಿ ಇದ್ಬಿಡ್ಬೇಕು. ನೆಕ್ಸ್ಟ್ ಡೇ ಆದ್ರೂ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು, ಒಂದು ಅಂತ ಕೂಡ ಅನ್ಬಾರ್ದು, ಅವಾಗ ವಾಯ್ಸ್ ಸರಿ ಹೋಗುತ್ತೆ. ಆಯ್ತಾ? ನೆಕ್ಸ್ಟ್ ಟೈಮ್ ಈ ತರ ಆದಾಗ ಹಿಂದಿನ ದಿವಸದಿಂದಾನೇ ಮಾತಾಡಬಾರ್ದು. ತುಂಬಾ ಪ್ರೋಗ್ರಾಮ್ ಹಾಡಿದ್ವಿ ಅಂದ್ರೆ ನೆಕ್ಸ್ಟ್ ಡೇ ಇಂದ ಸುಮ್ಮನೆ ಯಾರು ಏನಾರ ಅನ್ಕೊಳ್ಳಿ, ಬರೀ ಕೈ ಸನ್ನೆ ಬಾಯಿ ಸನ್ನೆನಲ್ಲಿ ಉತ್ತರ ಕೊಟ್ಟರೆ ವಾಯ್ಸ್ ಸರಿ ಹೋಗುತ್ತೆ. ಆಯ್ತಾ? ಜಾಸ್ತಿ ಮಾತಾಡಬಾರ್ದು ಅವಾಗ, ಅವಾಗ ಖಂಡಿತ ಸರಿ ಹೋಗುತ್ತೆ. ಇದು ನನ್ನ ಅನುಭವ. ಓಕೆ, ಚೆನ್ನಾಗಿತ್ತಪ್ಪ ಹಾಡಿದ್ದು. ಥ್ಯಾಂಕ್ ಯು ಮ್ಯಾಮ್. ಚಿತ್ರ ಬಂಗಾರದ ಮನುಷ್ಯ. ಮೊದಲನೇದಾಗಿ ಛಾಯಾ ಮ್ಯಾಮ್, ಹೇಗನ್ನಿಸ್ತು? ಇದೇನಾಯ್ತಂದ್ರೆ ಸ್ಟಾರ್ಟಿಂಗು ಹಾಡ್ದಿಯಲ್ಲಮ್ಮ, ಸುಸ್ತು ಕಾಣಿಸ್ತಿತ್ತಪ್ಪ ವಾಯ್ಸಲ್ಲಿ, ಸ್ವಲ್ಪ ಸ್ಟ್ರೈನ್ ಆದಂಗೆ ಸುಸ್ತು ಕಾಣಿಸ್ತಾ ಇತ್ತು. ಅಂದರೆ ಎಲ್ಲೂ ಕ್ರ್ಯಾಕ್ ಥರ ಅಂತ ಅಲ್ಲ, ಇನ್ನೂ ಮೆಲೋಡಿಯಾಗಿ ಹಾಡ್ಬೇಕಪ್ಪ. ಓ ನಾಲ್ಕು ಸತಿನೂ ಹಾಗೆ ಬರಬೇಕದು. ಓಕೆ, ಒಂದ್ಸತಿ ಬಂದು ಒಂದ್ಸತಿ ಸ್ಲಿಪ್ ಆದರೂ ಹಾಡು ಸರಿ ಹೋಗಲ್ಲ. ಇನ್ನೇನಿಲ್ಲ, ಚೆನ್ನಾಗಿ ಹಾಡಿದ್ರಿ. ಇನ್ನು ಸ್ವಲ್ಪ ಮೆಲೋಡಿ ಮಾಡ್ಕೋಬೇಕಪ್ಪ, ಆಮೇಲೆ ಸ್ಟ್ರೈಟಾಗಿ ಹಾಡಬೇಕು, ಅಂದರೆ ಒಂದೇ ಥರ ಮೇಂಟೈನ್ ಮಾಡಬೇಕಮ್ಮ ಹಾಡು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್, ಎಲ್ಲ ಖುಷಿ ಆಯಿತು, ಆದರೆ ನಿಮ್ಮ ಹಾಡಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇತ್ತು ಶ್ರುತಿ, ಮತ್ತು ಅಲ್ಲಲ್ಲಿ ತಾಳ ಒಂಚೂರು ಮಿಸ್ ಆಗ್ತಾ ಹೋಗ್ತಿತ್ತು, ಅದೆಲ್ಲ ಗಮನ ಇಟ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ ಸರ್.
ಆಗ್ಲಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಚಿತ್ರ ಯಜಮಾನ ಯಾರೇ ಬಂದರು ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ ವಿಕ್ರಮ್, ವಿಜಯ್ ವಿಕ್ರಮ್. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ, ಕೂಗಿ ಕೂಗಿ ಹೇಳುತ್ತೈತೆ ಇಂದು ಜಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅಣ್ಣೋ ಪ್ರಯಾಣ, ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರೆತ್ತ ಮಗನೋ ನಮಗಾಗಿ ಬಂದನು, ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯನೇ, ಶ್ರೀಮಂತಿಕೆ ತಲೆ ಗತ್ತೇ ಇಲ್ಲ ಹತ್ತೂರ ಒಡೆಯನೇ, ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆಗುನ, ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ, ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಮನೋಹರ್ ಸರ್. ವಿಜಯ್ ಹೇಳಿ, ಏನು ಕೆಲಸ ಮಾಡ್ತೀರಿ ಸರ್? ನಾನು ಅಜ್ಜವ್ರ ಮಠದಲ್ಲಿ ಬಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಸರ್. ಪಂಡಿತ್ ಅಜ್ಜಾರ ಮಾಡ್ತಾರಲ್ಲ? ಹಾಂ ಸರ್. ಓಹೋ, ಸಂಗೀತ ಅಲ್ಲೇ ಕಲಿತಾ ಇದ್ದಾರೆ? ಹಾಂ ಸರ್, ಸಂಗೀತ ಕೋರ್ಸ್ ಕಲಿತಾ ಇದ್ದೀನಿ ಸರ್, ಬಿ ಮ್ಯೂಸಿಕ್ ಅಂತ. ಓಹೋ, ಓ ಅದಕ್ಕೆ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಹಾಂ, ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡ್ಬೋದಾಗಿತ್ತು. ಎಸ್ ಸರ್. ನೀಟಾಗಿ ಹಾಡಿದ್ರಿ. ಓಕೆ ಸರ್, ಪರವಾಗಿಲ್ಲ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸಂಗೀತ ಸ್ವಲ್ಪ ಅಲ್ಲಿ ಕಲಿತಿರೋದ್ರಿಂದ ನಿಮ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಅಲ್ವಾ? ಹಾಂ ಮೇಡಮ್, ತುಂಬಾ ಹೆಲ್ಪ್ ಆಗಿದೆ ಮೇಡಮ್, ಫಸ್ಟ್ ಹಾಡೋಕಿನ ಇವಾಗ ಹಾಡೋಕಿನ ಸರ್. ಓಕೆಪ್ಪ, ಚೆನ್ನಾಗಿ ಹಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲೀರಿ, ಆಯ್ತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಜೋಗಿ ಚಿತ್ರದಿಂದ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಹಾಡೋದಿಕ್ ಬರ್ತಾ ಇದ್ದಾರೆ ಸಾವಿತ್ರಿ. ನಿಂತಳು ಮಾನೆ
ಚೆನ್ನಾಗಿ ಹಾಡಿದ್ರಿ, ನಿಮ್ಮ ವಾಯ್ಸ್ ನಂಗೆ ಇಷ್ಟ ಆಯಿತು. ನೋಡೋಣ, ನಮ್ಮ ಇಷ್ಟದ ಪ್ರಶ್ನೆ ಅಲ್ಲಪ್ಪ. ಅಲ್ಲಿ ನೋಡಿ, ಅಲ್ಲಿ ಕೂತಿದ್ದಾರಲ್ಲ, ಅವರಿಬ್ರು ಹೇಳಬೇಕು ಅವ್ರೇನು ಹೇಳ್ತಾರೋ ಅದು ಇಂಪಾರ್ಟೆಂಟು. ಮೊದಲನೇದಾಗಿ ಮನೋಹರ್ ಸರ್, ಒಟ್ಟು ಒಂದು ಎನರ್ಜಿ ತುಂಬಿಟ್ರಿ ಸ್ಟೇಜ್ಗೆ. ನೀವು ಯಾವ್ಯಾವ ಥರ ಹಾಡಾಡ್ತೀರಿ ಸರ್? ನಾನು ಜಾನಪದ ಹಾಡ್ತೀನಿ ಸರ್, ಆಮೇಲೆ ಭಾವಗೀತೆ, ವಚನ, ಭಕ್ತಿ ಗೀತೆಗಳನ್ನೆಲ್ಲ ಹಾಡ್ತೀನಿ ಸರ್. ಈಗ ಒಂದು ಜಾನಪದ, ಒಂದು ಪಲ್ಲವಿ ಹಾಡಿ. ಊರ ಮುಂದಿನ ಬಾವಿ ಯಾರ ತೋಡಿದರೆ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ, ಮನವು ಜಾರಿದರ ವನವಾಸ. ಸಾಕು, ಈಗ ಒಂದು ವಚನ ಹೇಳಿ. ಭಕ್ತಿ ಶುಭಾಶಯ ನುಡಿಯಲಿ ನುಡಿಯುವೆ, ನುಡಿದಂತೆ ನಡೆಯುವೆ, ನುಡಿದಂತೆ ನಡೆಯುವೆ, ನುಡಿಯೊಳಗೆ ನಡೆಯ ಪೂರೈಸುವೆ, ನುಡಿಯೊಳಗೆ ನಡೆಯ ಪೂರೈಸುವೆ, ಮೇಲೆ ತೂಗುವ ಪ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಭಕ್ತಿ ಶುಭಾಶಯ ನುಡಿಯಲಿ ನುಡಿಯುವೆ, ನುಡಿದಂತೆ ನಡೆಯುವೆ, ನುಡಿದಂತೆ ನಡೆಯುವೆ. ಅನುಭವ ಏನು ಈ ಥರ ಹಾಡೋದ್ರಲ್ಲಿ? ರಂಗಭೂಮಿ ಕಲಾವಿದೆಯ ನೀವು, ಜಾನಪದ ಕಲಾವಿದೆಯ ನೀವು? ನಾನು ಫಸ್ಟಿಂದ ಜಾನಪದ ಕಲಾವಿದೆ. ಜಾನಪದ ಕಲಾವಿದೆ. ಓಹೋ, ಎಲ್ಲ ಥರ ಹಾಡು ಹಾಡ್ತೀರಲ್ಲ? ಹಾಡ್ತೀನಿ ಸರ್. ಹಾಂ, ಸಂಗೀತ ಸಾಂಗು ಸ್ವಲ್ಪ ಅಟ್ಯಾಸ್ ಜಾಸ್ತಿ ಇಲ್ಲ ಸರ್. ಸಂಗೀತ ಅಭ್ಯಾಸ ಮಾಡಿದ್ರೆ? ಹಾಂ, ಮಾಡಿದ್ದೀನಿ ಸರ್, ಗವಾಯಿಗಳ ಆಶ್ರಮದಲ್ಲಿ ಕಲ್ತಿದ್ದೀನಿ ಸರ್. ಓಹ್, ಯಾರು? ಪುಟ್ಟರಾಜ ಗವಾಯಿಗಳ? ಹೌದ್ರಿ ಸರ್. ಓಹ್, ನಾನು ಗ್ರಾಮ ಪಂಚಾಯತಿ ಮೆಂಬರ್ನೂ ಇದ್ದೀನಿ. ಓಹ್, ಓಕೆ, ಏನು ಮಾತಾಡಂಗಿಲ್ಲ, ಚಾಯ್ ಅವರು ಹೇಳ್ತಾರೆ ಎಲ್ಲ. ಥ್ಯಾಂಕ್ ಯು ಸರ್, ನಮಸ್ತೆ ಮೇಡಮ್. ಜಯ ಮ್ಯಾಮ್. ಜಂಪಿಂಗ್ ಸಾಂಗು ಸುನೀತಾ ಹಾಡಿರೋದಿದು, ಹೋಗಿ ಸುನೀತಾ ಹಾಡಿರೋದು. ಚೆನ್ನಾಗಿ ಹಾಡಿದ್ರಮ್ಮ, ಬಟ್ ಇದೇ ಸ್ಟೈಲೇ ನೀವು ಹಾಡಬೇಕಾದ್ರೆ ಹುಷಾರಾಗಿರಬೇಕು. ಒಂದು ಮೂರು ಹಾಡು ಈ ಥರ ಜೋರಾಗಿ ಹಾಡಿಬಿಟ್ರೆ ನಾಲ್ಕನೇ ಹಾಡು ಹಾಡೋಕ್ಕಾಗಲ್ಲ. ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇದು ಕಾಂಪಿಟೇಷನ್ ಪರವಾಗಿಲ್ಲ, ಬಟ್ ಮುಂದೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಮಾಡ್ಕೊಂತೀನಿ. ಚೆನ್ನಾಗಿ ಹಾಡಿದ್ರಿ. ಆಮೇಲೆ ಬೇಸ್ ಹೋಯ್ತಲ್ಲ ಹಾಡಲ್ಲಿ, ಒಂದು ಸ್ಟಾರ್ಟಿಂಗ್ ಹಾಗೆ ಪಿಚ್ ಬರುತ್ತೆ, ನಾನು ವರ್ಡ್ಸ್ ಬರ್ಕೊಳ್ಳಿಲ್ಲ ಅವಾಗ. ಒಂದು ಸ್ವಲ್ಪ ಅದೇ ಮೇಂಟೈನ್ ಮಾಡಿ ವಾಲ್ಯೂಮು. ಫಸ್ಟು ಜೋಶಲ್ಲಿ ಹಾಡಿದ್ರಲ್ಲ, ಆ ಡೌನ್ ಬಂದಾಗ ಒಂಥರ ಸುಮ್ಮನೆ ಆಗ್ಬಿಟ್ರಿ, ಅಂದರೆ ಸುಮ್ಮನೆ ಅಂದರೆ ತುಂಬ ಕಮ್ಮಿ ಆಗೋಯ್ತು. ಅದನ್ನು ಅದೇ ಜೋಶಲ್ಲಿ ಬರಬೇಕಷ್ಟೆ. ಆಯಿತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಚಿತ್ರ, ಗೆಳೆಯ, ಈ ಸಂಜೆ ಯಾಕಾಗಿದೆ ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ, ಪ್ಲೀಸ್ ವೆಲ್ಕಮ್ ನಿತಿನ್.
ಓಕೆ ಛಾಯಾ ಮ್ಯಾಮ್, ಚೆನ್ನಾಗಿತ್ತಪ್ಪ, ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಡಿದ್ದು. ನೀವು ಆಡಿಯನ್ಸ್ನ ಫೇಸ್ ಮಾಡಿ ನಿತಿನ್, ಇನ್ನೂ ಚೆನ್ನಾಗಾಗುತ್ತೆ. ಆಯಿತಾ, ನೀವೇನಂದರೆ ಭಯಕ್ಕ ಇಲ್ಲ ನೀವು ಹಾಡೋದೇ ಹಾಗಪ್ಪ? ಏ ಇಲ್ಲ ಮೇಡಮ್, ಭಯ ಏನಿಲ್ಲ ಅಲ್ವಾ? ಅದು ಹೆಂಗಂದ್ರೆ ಫುಲ್ಲು ಅಲ್ಲ, ಅಫ್ಕೋರ್ಸ್ ನೀವು ತುಂಬ ಎಂಜಾಯ್ ಮಾಡ್ಕೊಂಡು ಹಾಡಿದ್ರಿ, ಐ ಅಪ್ರಿಷಿಯೇಟ್. ಬಟ್ ಏನಂದರೆ ಸ್ವಲ್ಪ ಸ್ಟೇಜ್ಗೆ ಸ್ವಲ್ಪ ಜನಗಳನ್ನ ನೋಡಿಕೊಂಡು ಹಾಡೋದು ಅಭ್ಯಾಸ ಮಾಡಿ, ಚೆನ್ನಾಗಿರುತ್ತೆ ಅದು. ಓಕೆನಾ? ಆಮೇಲೆ ಒಂದು ಎರಡು ಕಡೆ ಸಂಗತಿಗಳು ಸ್ವಲ್ಪ ಡ್ರಾಪ್ ಆಯ್ತಪ್ಪ ಅಷ್ಟೇ, ಅದರ್ವೈಸ್ ಚೆನ್ನಾಗಿ ಹಾಡಿದ್ರಿ, ಚೆನ್ನಾಗಿ ಅಭ್ಯಾಸ ಮಾಡಿ. ಸಂಗೀತಕ್ಕೆ ಹೋಗ್ತಾ ಇದ್ದೀರಾ? ಇನ್ನೂ ಇಲ್ಲ ಮೇಡಮ್. ಇಲ್ವಾ? ಸಂಗೀತಕ್ಕೆ ಹೋದರೆ ಇನ್ನೂ ಅನುಭವ ಕೊಡುತ್ತೆ ಅದು, ಯಾವ್ಯಾವ ಥರ ಹಾಡಬಹುದು ಏನಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಪ್ಪ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್, ಅದೇ ಛಾಯಾ ಅವರು ಹೇಳಿದ ಹಾಗೆ ನೀವು ಅಭ್ಯಾಸ ಜಾಸ್ತಿ ಮಾಡ್ತಾ ಮಾಡ್ತಾ ಎಲ್ಲ ಥರ ಹಾಡ್ತೀರಾ? ಹಾಂ, ಹಾಡ್ತೀನಿ. ಸೊ ಅಭ್ಯಾಸ ಮಾಡ್ತಾ ಹೋಗಿ. ಓಕೆ ಸರ್. ಯಾವ ಹಾಡುಗಳು ಜಾಸ್ತಿ ಕೇಳೋದು ನೀವು? ಹಿಂದಿ, ಕನ್ನಡ, ತಮಿಳು? ಸಾಂಗ್ಸ್ ಕನ್ನಡ. ಸೊ ಈಗ ಹೊಸ ಹೊಸ ಹಾಡುಗಳೆಲ್ಲ ಚೆನ್ನಾಗಿರ್ತವಲ್ಲ? ಹಾಂ, ಇರ್ತವೆ. ಸೊ ಅದೆಲ್ಲ ನೀವು ಕೇಳಿ ಅಭ್ಯಾಸ ಮಾಡ್ತಾ ಹೋಗಿ. ಓಕೆ, ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು. ಹೊರಟ ಐ ಲವ್ ಯು ಚಿತ್ರದಿಂದ ಯಾರೋ ಕಣ್ಣಲ್ಲಿ ಕಣ್ಣನ್ನಿಟ್ಟುವಂತಹ
ಆಯ್ತು. ನಿಮಗೆ ನಾವು ಸರ್ ನೀವು ಸರ್ ಇದು ಈಗ ಒಂದೊಂದ್ಸಲ ಚೆನ್ನಾಗಿ ಬರುತ್ತೆ, ಎಲ್ಲ ಟೈಮಲ್ಲೂ ಚೆನ್ನಾಗಿ ಬರಬೇಕಾದ್ರೆ ಸಂಗೀತದ ಒಂದು ಫೌಂಡೇಶನ್, ಒಂದು ಮನೆ ತುಂಬ ಅಂದವಾಗಿ ನಾವು ಕಟ್ತೀವಿ, ಆದರೆ ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಬಾರ್ದು, ಫೌಂಡೇಶನ್ ಬೇಕೇ ಬೇಕು, ಅದಿದ್ದಾಗ ಭದ್ರವಾಗಿರುತ್ತೆ ಅದು. ಹಾಗಾಗಿ ಸಂಗೀತದ ಒಂದು ಇದೆಯಲ್ಲ ಶಾಸ್ತ್ರೀಯ ಸಂಗೀತ, ಅದು ಬೇಕು. ಮುಂದೆ ಆ ಒಳ್ಳೆ ಅವಕಾಶ ಇದೆ ನಿಮಗೆ, ಚೆನ್ನಾಗಿ ಹಾಡ್ತೀರಿ, ಅದು ಆದರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್. ಡೆಫಿನೆಟ್ಲಿ ಸರ್. ಹಾಂ, ಕಲಿಯಿರಿ ಸಂಗೀತ. ಥ್ಯಾಂಕ್ ಯು ಸರ್. ಸಾಯ ಮ್ಯಾಮ್ ಒಂದು ನಿಮಿಷಪ್ಪ, ಏ ನಿನ್ನ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ. ಥ್ಯಾಂಕ್ ಯು. ನಾನು ಆವಾಗಿಂದ ಹೇಳ್ಬೇಕು ಅಂದ್ಕೊಂಡು ಮನೋಹರ್ ಅವರು ಒಂದು ಯಾವುದೋ ಒಂದು ಹಾಡು ಹೇಳಿ ಅಂತ ಹೇಳ್ತಾ ಇದ್ದೇನೆ ಆವಾಗಿಂದ. ಆಕಾಶದಿಂದ ಧರೆಗಿಳಿದ ರಂಭೆ, ಆಕಾಶದಿಂದ ಧರೆಗಿಳಿದ ರಂಭೆ, ಇವಳೇ ಇವಳೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಗೊಂಬೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮರ್ತೋಗ್ತಾ ನಿನ್ಗೆ ನೆಕ್ಸ್ಟ್ ಕಾಸ್ಟ್ಯೂಮ್ ನೋಡೋಣ. ಹೌದಾ? ನೋಡೋಣ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಸುನೀಲ್, ಚೆನ್ನಾಗಿ ಹಾಡಿದ್ರಪ್ಪ. ಸಂಗೀತ ಕಲಿತರೆ ಒಂಚೂರು ಅದ್ರದ್ದು ಜ್ಞಾನ ಬಂದರೆ ಇನ್ನೂ ಚೆನ್ನಾಗಿ ಹಾಡ್ತೀರಾ ಅಂತ ನನಗೆ ಅನಿಸುತ್ತೆ. ಕಲಿತೀನಿ. ಸಂಗೀತ ಯಾಕೆ ಕ್ಲಾಸಿಗೆ ಹೋಗಿಲ್ಲ ನೀವು? ಹೋಗೋಕೆ ಆಗಿಲ್ಲ, ಇನ್ಮೇಲೆ ಹೋಗ್ತೀನಿ. ಒಂದು ಕಡೆ ಏನೋ ಮಿಸ್ ಮಾಡಿದ್ರಿ ತಗೊಳ್ಳೋದು, ಇನ್ನೂ ಜಾಸ್ತಿ ಇತ್ತದು. ಸ್ವಲ್ಪ ಹೇಳುತ್ತಾಳೆ ಯಾರೋ ಬರಬೇಕಿತ್ತಲ್ವಾ? ಹಾಂ, ಅಲ್ಲಿ ಏನೋ ನೀವು ಹಾಡೋ ಹುರುಪಲ್ಲಿ ಹಂಗೆ ಮಿಸ್ ಆಯಿತು, ಇನ್ನೊಂದ್ಸತಿ ಗಮನ ಕೊಟ್ಟು ಹಾಡಿ ಆಯಿತಾ? ಆಲ್ ದ ಬೆಸ್ಟ್ ಪಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸ್ಪರ್ಧೆ ಅಂತ ಬಂದರೆ ಸೋಲು ಗೆಲುವು ಇದ್ದದ್ದೆ. ಈಗ ಗದಗಿನ ಈ ಸ್ಪರ್ಧೆಗಳಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ, ಅಂದರೆ ಯಾರು ಆಯ್ಕೆ ಆಗಿದ್ದಾರೆ, ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಎಲ್ಲ ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಛಾಯಾ ಮ್ಯಾಮ್ ಹಾಗೂ ವಿ ಮನೋಹರ್ ಸರ್ ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಜೋ ಚಪ್ಪಳೆ. ಹೇಗಿತ್ತು ಈ ಟೆನ್ಷನ್? ತುಂಬಾ ಕಷ್ಟದ ಕೆಲಸ. ಇವತ್ತು ಯಾರು ಆಯ್ಕೆ ಆಗಿದ್ದಾರೆ ಆ ಇಬ್ಬರು? ಮೊದಲನೇ ಸ್ಪರ್ಧಿ ಯಾರು ಅಂತ ಹೇಳಿ ಆಯ್ಕೆ ಆದವರು? ಆಯ್ಕೆ ಆದವರು ಸಾವಿತ್ರಿ. ಸಾವಿತ್ರಿ, ಸರ್ ಎರಡನೇ ಸ್ಪರ್ಧಿ ಯಾರನ್ನ ಆಯ್ಕೆ ಮಾಡಿ? ಸುನೀಲ್. ಅವಳ ಯಾರೋ ಹುಡುಗಿ, ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾ. ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ನಾನು ನಿಮ್ಮ ಹೋಸ್ಟ್ ಅಂಡ್ ಹೋಸ್ಟ್ ನಮಿತಾ ರಾವ್, ವಿಕ್ರಮ್ ಸೂರಿ ಸೈನಿಂಗ್ ಆಫ್. ನೋಡ್ತಾ ಇರಿ ಡಿಡಿ ಚಂದನ, ಕೇಳ್ತಾ ಇರಿ ಗಾನ ಚಂದನ.